ಸ್ಯಾಂಡಲ್ವುಡ್ಗೆ ನಟ, ಜೆಡಿಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ, ಮಾಜಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಸುದ್ದಿಗಾರರ ಜೊತೆ ಮಾತನಾಡಿರುವ ನಿಖಿಲ್ ಕುಮಾರಸ್ವಾಮಿ, ಇನ್ನುಂದೆ ಸಿನಿಮಾ ಮಾಡೋದು ಬಂದ್ ಮಾಡಿದ್ದೇನೆ, ನಾನು ಫುಲ್ ಟೈಮ್ ರಾಜಕಾರಣಿ, ಸಿನಿಮಾ ಮಾಡೋದನ್ನು ಬಿಟ್ಟು ಪಕ್ಷದ ಕೆಲಸದತ್ತ ಗಮನ ಹರಿಸುತ್ತೇನೆ ಎಂದು ನಟ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಮೇಲೆ ಇಟ್ಟಿರುವ ಗೌರವ ಪ್ರೀತಿ ವಿಶ್ವಾಸ ಉಳಿಸಿಕೊಳ್ತೀವಿ, ರಾಜ್ಯವನ್ನ ಕಟ್ಟುವ ಕಲ್ಪನೆ ಕುಮಾರಣ್ಣರದ್ದು, ದೂರದೃಷ್ಟಿ ಹೊಂದಿರುವ ಕುಮಾರಣ್ಣರ ನಾಯಕತ್ವವನ್ನ ಬಿಜೆಪಿ ಬಳಸಿಕೊಳ್ಳಲಿದೆ, ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಮಂಡ್ಯ ಜನ ಉತ್ತರ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಮಾಡಲ್ಲ, ಕುಮಾರಸ್ವಾಮಿ ಹಿರಿತನ ಆಧಾರದ ಮೇಲೆ ಸ್ಥಾನ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಕೋರಿ ಬೆಂಗಳೂರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಶುಕ್ರವಾರ ಒಂದೇ ಕಾರಿನಲ್ಲಿ ಒಟ್ಟಿಗೆ ಬಂದು ಅರ್ಜಿ ಸಲ್ಲಿಸಿ ಕೈಕೈ ಹಿಡಿದುಕೊಂಡು ವಾಪಸ್ ಹೊರಟಿದ್ದರು. ಈ ಮಧ್ಯೆ ಇಬ್ಬರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆಯಾಗುತ್ತಿದ್ದು, ಈ ಮಧ್ಯೆ ಸೃಜಲ್ ಲೋಕೇಶ್ ಅವರನ್ನು ನೆಟ್ಟಿಗರು ಎಳೆದು ತಂದಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಜನಪ್ರಿಯರಾಗಿದ್ದ ಈ ಜೋಡಿಯು ಬೇರ್ಪಡುವುದು ಅವರ ಫಾಲೋವರ್ಸ್ಗಳಿಗೆ ಶಾಕ್ ನೀಡಿದೆ. ಇನ್ನು ಚಂದನ್ ನಿವೇದಿತಾ ಡಿವೋರ್ಸ್ ವಿಚಾರದಲ್ಲಿ ಕೆಲವರು ನಟ ಸೃಜನ್ ಲೋಕೇಶ್ ಹೆಸರು ಎಳೆದು ತಂದು ಟ್ರೋಲ್ ಮಾಡುತ್ತಿದ್ದಾರೆ. ನಿವೇದಿತಾ ಹುಟ್ಟುಹಬ್ಬದ ದಿನ ಸೃಜನ್ ಲೋಕೇಶ್ ಒಂದು ವಿಡಿಯೋ ಶೇರ್ ಮಾಡಿ ಶುಭ ಕೋರಿದ್ದರು. ಅದರಲ್ಲಿ ನಿವೇದಿತಾ ಜೊತೆಗಿನ ಒಂದಷ್ಟು ಫೋಟೋಗಳನ್ನು ಹಾಕಿದ್ದರು. ಇದಕ್ಕೆ ಮನಬಂದಂತೆ ಕಮೆಂಟ್ ಮಾಡಿದ್ದಾರೆ ನೆಟ್ಟಿಗರು. ಕೆಲವರು ಕಮೆಂಟ್ನಲ್ಲಿ ಇವರ ಡಿವೋರ್ಸ್ಗೆ ಸೃಜನ್ ಲೋಕೇಶ್ ಕಾರಣ ಎಂದಿದ್ದಾರೆ. ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ನಿವೇದಿತಾ ಕಾಣಿಸಿಕೊಂಡಿದ್ದರು. ಬಳಿಕ ರಾಜಾ ರಾಣಿ, ಚಂದನ್, ನಿವೇದಿತಾ ಭಾಗಿಯಾಗಿದ್ದರು. ಎರಡರಲ್ಲಿಯೂ ಸೃಜನ್ ಲೋಕೇಶ್ ತೀರ್ಪುಗಾರರಾಗಿದ್ದರು. ಹಾಗಾಗಿ ಸೃಜನ್ ಹಾಗೂ ನಿವೇದಿತಾ ನಡುವೆ ಒಳ್ಳೆ ಬಾಂಧವ್ಯ ಇತ್ತು, ಪ್ರೇಮಕ್ಕೆ ಹೊರತಾದ ಬಾಂಧವ್ಯ ಇರಬಹುದು ಎಂದು ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ. ನಿವೇದಿತಾ ಹುಟ್ಟು ಹಬ್ಬಕ್ಕೆ ಚಂದನ್ ಕೂಡ ವಿಶ್ ಮಾಡಿದ್ದರು. ಸೃಜನ್ ಕೂಡ ನಿವೇದಿತಾಗೆ ವಿಶ್ ಮಾಡಿ ವಿಡಿಯೋ ಹಂಚಿಕೊಂಡಿದ್ದರು. ಸೃಜನ್ ಲೋಕೇಶ್ ಹಂಚಿಕೊಂಡಿದ್ದ ವಿಡಿಯೋದ ಹಿನ್ನೆಲೆಯಲ್ಲಿ ಬರುವ ಹಾಡಿನ ಬಗ್ಗೆಯೂ ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಚಂದನ್ ಹಾಗೂ ನಿವೇದಿತಾ ಡಿವೋರ್ಸ್ಗೆ ಸೃಜನ್ ಅವರೇ ಕಾರಣ ಎಂದು ಕಾಮೆಂಟ್ ಹಾಕುತ್ತಿದ್ದಾರೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ. ಸ್ಯಾಂಡಲ್ವುಡ್ನ ಕಿಚ್ಚ ಸುದೀಪ್ ತಮ್ಮ ಅಭಿಮಾನಿಯ ಮೌನ ಮಾತುಗಳನ್ನ ಕಂಡು ಮೌನವೇ ಆಗಿದ್ದಾರೆ. ತಮ್ಮನ್ನ ಹುಡುಕಿಕೊಂಡು ಬಂದ ಅಭಿಮಾನಿಯ ಅಭಿಮಾನಕ್ಕೆ ಮನಸೋತಿದ್ದಾರೆ. ತಮ್ಮ ಬಾಲ್ಯದ ಗೆಳೆಯ ಪುನೀತ್ ಫೋಟೋವನ್ನು ತೆಗೆದುಕೊಂಡು ಬಂದಿದ್ದ ಆ ಅಭಿಮಾನಿಯ ಅಭಿಮಾನಕ್ಕೆ ಕಿಚ್ಚ ಸುದೀಪ್ ಕಳೆದು ಹೋಗಿದ್ದಾರೆ. ಆದರೆ ಇಲ್ಲಿ ಒಂದು ವಿಷಯ ಇದೆ, ಅಭಿಮಾನಿಯ ಮಾತುಗಳನ್ನ ಕಿಚ್ಚ ಸುದೀಪ್ ಇಲ್ಲಿ ಅಕ್ಷರ ರೂಪದಲ್ಲಿಯೇ ನೋಡಿದ್ದಾರೆ. ಕಾರಣ ಕಿಚ್ಚನ ಈ ಅಭಿಮಾನಿ ವಿಶೇಷವಾಗಿಯೇ ಇದ್ದಾರೆ. ಈತನ ಅಭಿಮಾನಕ್ಕೆ ಸಲಾಂ ಎಂದ ಕಿಚ್ಚ ಸುದೀಪ್ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ. ಮಾತು ಬಾರದ ಆ ಅಭಿಮಾನಿಯ ಮನಸ್ಸಿನ ಮಾತು ಅರ್ಥ ಮಾಡಿಕೊಂಡ ಕಿಚ್ಚ ಸುದೀಪ್ ಎಲ್ಲರಿಗೂ ಸ್ಫೂರ್ತಿಯಾಗೋ ಕೆಲಸ ಮಾಡಿದ್ದಾರೆ. ಅದರ ವಿವರ ಇಲ್ಲಿದೆ. ಕಿಚ್ಚ ಸುದೀಪ್ ಮನೆ ಬಳಿ ದಿನವೂ ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಒಂದು ವೇಳೆ ಸುದೀಪ್ ಮನೆಯಲ್ಲಿ ಇದ್ದರೆ ಹೊರಗಡೆ ಬಂದು ಅಭಿಮಾನಿಗಳನ್ನು ಭೇಟಿಯಾಗಿ ಹೋಗುತ್ತಾರೆ. ಇಲ್ಲ ಅಂದ್ರೆ ಮನೆಯವರೇ ಯಾರಾದರೂ ಹೊರಬಂದು ಸುದೀಪ್ ಇಲ್ಲ ಅಂತ ಹೇಳಿ ಕಳಿಸುತ್ತಾರೆ. ಆದರೆ ಕಿಚ್ಚ ಸುದೀಪ್ ತಮ್ಮ ಮ್ಯಾಕ್ಸ್ ಚಿತ್ರ ಶೂಟಿಂಗ್ ಮುಗಿಸಿದ್ದಾರೆ, ಹಾಗೇನೆ ಸದ್ಯ ಮನೆಯಲ್ಲಿಯೇ ಇದ್ದಾರೆ. ಈ ಒಂದು ಸಮಯದಲ್ಲಿಯೇ ಕಿಚ್ಚ ಸುದೀಪ್ ತಮ್ಮ ಒಬ್ಬ ಅಭಿಮಾನಿಯನ್ನ ಭೇಟಿಯಾಗಿದ್ದಾರೆ. ಈ ಮೂಲಕ ತಮ್ಮ ಅಭಿಮಾನಿಯ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಆ ಅಭಿಮಾನಿ ಕೊಟ್ಟ ಪ್ರೀತಿಯ ಗಿಫ್ಟ್ ಅನ್ನ ಸ್ವೀಕರಿಸಿದ್ದಾರೆ. ಸುದೀಪ್ ಅಭಿಮಾನಿ ಇನ್ನೂ ಒಂದು ಕೆಲಸ ಮಾಡಿದ್ದಾರೆ. ತಾವು ಬರುವಾಗ ಕಿಚ್ಚ ಸುದೀಪ್ ಹಾಗೂ ಪುನೀತ್ ಇರೋ ಒಂದು ಭಾವಚಿತ್ರವನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದನ್ನ ತಮ್ಮ ನೆಚ್ಚಿನ ನಾಯಕನಿಗೂ ಕೊಟ್ಟಿದ್ದಾರೆ. ಹಾಗೆ ಕೊಟ್ಟ ಮೇಲೆ ಮೌನವಾಗಿಯೇ ನಿಂತು ಕಿಚ್ಚನ ನೋಡಿದ್ದಾರೆ. ಆದರೆ ಕಿಚ್ಚನಿಗೆ ಏನೋ ಅನಿಸಿ ಏನ್ ಆಗಬೇಕು ಅಂತ ಕೇಳಿದ್ದಾರೆ. ಆಗ ಆ ಫ್ಯಾನ್ ಒಂದು ಲೆಟರ್ ಕೊಟ್ಟಿದ್ದಾರೆ. ಆ ಒಂದು ಲೆಟರ್ ಅನ್ನ ಕಿಚ್ಚ ಸುದೀಪ್ ಇದ್ದಾರೆ. ಅದರಲ್ಲಿರೋದನ್ನ ತುಂಬಾನೇ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಆಮೇಲೆ ಒಂದು ಕೆಲಸ ಕೂಡ ಮಾಡಿದ್ದಾರೆ. ಅಭಿಮಾನಿ ಆ ಒಂದು ಪತ್ರದಲ್ಲಿ ಏನ್ ಬರೆದಿದ್ದರೋ ಏನೋ, ಆದರೆ ಲೆಟರ್ದ ಬಳಿಕ ಕಿಚ್ಚ ಸುದೀಪ್ ಊಟ ಆಯ್ತಾ ಅಂತ ಕೈ ಸನ್ನೆ ಮೂಲಕವೇ ವಿಚಾರಿಸಿದ್ದಾರೆ. ಆ ಕೂಡಲೇ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಊಟ ಆದ್ಮೇಲೆ ಒಂದಷ್ಟು ಹಣದ ಸಹಾಯ ಕೂಡ ಮಾಡಿದ್ದಾರೆ. ಇದನ್ನ ಕಂಡ ಕಿಚ್ಚನ ಅಭಿಮಾನಿಗಳು ತುಂಬಾನೇ ಖುಷಿಪಟ್ಟಿದ್ದಾರೆ. ಜೊತೆಗೆ ಈ ಒಂದು ಕ್ಷಣದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಈ ಮೂಲಕ ತಮ್ಮ ನೆಚ್ಚಿನ ನಾಯಕನ ಒಳ್ಳೆ ಕೆಲಸದ ಮಾಹಿತಿಯನ್ನ ಎಲ್ಲೆಡೆ ಹಂಚಿದ್ದಾರೆ. ಕಿಚ್ಚ ಸುದೀಪ್ ಸದ್ಯ ರಿಲ್ಯಾಕ್ಸ್ ಆಗಿದ್ದಾರೆ. ಮ್ಯಾಕ್ಸ್ ಚಿತ್ರದ ಶೂಟಿಂಗ್ ಮುಗಿಸಿ
ಹೊಸ ಲುಕ್ ಅಲ್ಲಿ ಹೊಳೆಯುತ್ತಿದ್ದಾರೆ. ಮೊನ್ನೆ ತಮ್ಮ ಮಗಳು ಸಾನ್ವಿ ಸುದೀ ಜನ್ಮದಿನವನ್ನ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಇದರ ಮಧ್ಯೆ ಚಿರಣ್ ಸಿನಿಮಾಗಾಗಿಯೇ ಕಿಚ್ಚ ಸುದೀಪ್ ಈ ಹೊಸ ಲುಕ್ ಅಲ್ಲಿ ರೆಡಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಹರಿದಾಡುತ್ತಿದೆ. ಆದರೆ ಇದರ ನಡುವೆ ಇದೀಗ ಸಂದೇಶ್ ನಾಗರಾಜ್ ಅವರ ಚಿತ್ರವನ್ನ ಮಾಡೋದಾಗಿ ಕಿಚ್ಚ ಸುದೀಪ್ ಒಪ್ಪಿಕೊಂಡಿದ್ದಾರೆ. ಒಟ್ಟಾರೆ ಕಿಚ್ಚ ಸುದೀಪ್ ಬ್ಯುಸಿ ಇದ್ದಾರೆ. ಮ್ಯಾಕ್ಸ್ ಮೂಲಕ ತಮ್ಮ ಅಭಿಮಾನಿಗಳ ದಿಲ್ ಖುಷ್ ಕೂಡ ಮಾಡಲಿದ್ದಾರೆ.